श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 9 पिंड ब्रह्मांड देह विवरण संपुट 16 अंतःकरण विष्णु चंद्रमातो मन बुद्धि ब्रह्मा चित्त नारायण अहंकार रुद्र इसे दान अंतःकरण पंचकहे। अंतःकरणवेंदरे विष्णु मनस्यंदरे चंद्रनु बुद्धियंदरे ब्रह्मनु चित्तवेंदरे नारायणनु अहंकारवेंदरे रुद्रनेंदु तिलियबेकवननु अंतःकरण पंचकदल्लि ब्रह्मांडदल्लि अंतःकरणवेंदरे विष्णु मनस्यंदरे चंद्र बुद्धियु ब्रह्मनु चित्तवु नारायणनु ಅಹಂಕಾರವೆಂದರೆ ರುದ್ರನು ಇದನ್ನು ಅಂತಃಕರಣ ಪಂಚಕವೆಂದು ತಿಳಿಯಬೇಕು. ಶ್ರೋತ್ರ ದಿಶಾ ತ್ವಚಾ ಪವನ ಚಕ್ಷು ಸೂರ್ಯ ಜಿಹ್ವಾ ವರುಣ ಅಶ್ವಿನಿ ಕುಮಾರತೆ ಘ್ರಾಣ ಈಶ್ವರಾಚೆ ದಾನ ಜ್ಞಾನೇಂದ್ರಿಯತೆ. ಶ್ರೋತ್ರ ದಿಕ್ಕು ತ್ವಚಾ ಪವನ ಚಕ್ಷು ಸೂರ್ಯ ನಾಲಿಗೆ ವರುಣ ಅಶ್ವಿನಿ ಕುಮಾರರು ಘ್ರಾಣ ಈಶ್ವರನದಾಗಿರುವವು ಜ್ಞಾನೇಂದ್ರಿಯ. ಈಶ್ವರನ ಬ್ರಹ್ಮಾಂಡದ ಯಾವ ವ್ಯಕ್ತ ರೂಪವಿರುತ್ತದೆಯೋ ಅದರಲ್ಲಿ ಕಿವಿಗಳು ದಿಕ್ಕುಗಳು, ತ್ವಚಾ ಅಂದರೆ ಚರ್ಮ ಪವನ, ನೇತ್ರ ಸೂರ್ಯ, ರಸನ ಅಂದರೆ ನಾಲಿಗೆ ವರುಣ, ಹಾಗೂ ಘ್ರಾಣೇಂದ್ರಿಯವೆಂದರೆ ಅಶ್ವಿನಿ ಕುಮಾರರೆಂದು ತಿಳಿಯಬೇಕು. ವಚಾವನ್ನಿ ಪಾಣಿ ಸುರಪತಿ ಪಾದ ವಾಮನ ಶಿಷ್ಣ ಪ್ರಜಾಪತಿ ಗುದನೈರುತ್ಯ ಕರ್ಮೇಂದ್ರಿಯ ಸ್ಥಿತಿ ಪಂಚಪ್ರಾಣ ಪಂಚ ವಿಷಯ ನಿರುತಿ ಲಿಂಗದೇಹಿ ವಾಣಿ ವನ್ನಿ ಕೈಯು ಸುರಪತಿ ಪಾದ ವಾಮನ ಶಿಷ್ಣ ಪ್ರಜಾಪತಿ ಗುದನೈರುತ್ಯ ಕರ್ಮೇಂದ್ರಿಯ ಸ್ಥಿತಿ ಪಂಚಪ್ರಾಣ ಪಂಚ ವಿಷಯ ಲಿಂಗದೇಹವಾಗಿರುವವು. ಬ್ರಹ್ಮಾಂಡದ ವಾಣಿ ಅಗ್ನಿ, ಕೈಯು ಇಂದ್ರ, ಸುರಪತಿ ದೇವತೆಗಳ ರಾಜನು, ಪಾದ ಅಂದರೆ ಕಾಲು ವಾಮನ, ಶಿಷ್ಣ ಪ್ರಜಾಪತಿ, ಗುದ ನೈಋತ್ಯ ಇವು ಕರ್ಮೇಂದ್ರಿಯಗಳಾಗಿರುವವು. ಪಂಚಪ್ರಾಣ ಪಂಚ ವಿಷಯ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಇವುಗಳಿಂದ ಬ್ರಹ್ಮಾಂಡಕ್ಕೆ ಲಿಂಗದೇಹದ ಪ್ರಾಪ್ತಿಯಾಗುತ್ತದೆ. ಇದು ತಿಳಿದುಕೊಳ್ಳುವ ಭಾಷೆಯಾಗಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.